आत्मीय विद्यार्थी इंदिन तरगति के एस निसार अहमद रचिसिरुव नित्योत्सव एंब सुंदरवाद पद्यद बग्गे तिळिदुकोळ्ळोण। नित्योत्सव विषय कन्नड विषय कन्नड विषय कन्नड पाठ ओंदु नित्योत्सव नित्योत्सव एंब सुंदरवादंत पद्यव के एस निसार अहमद के एस निसार अहमद रचिसिदारे। निसार अहमद नित्योत्सव एंब सुंदरवाद कवितेयन्न के एस निसार अहमद रचने माडिदारे। हागादरे ನಾವು ಕೆ ಎಸ್ ನಿಸಾರ್ ಅಹಮದ್ ಅವರ ಒಂದು ಕಿರು ಪರಿಚಯವನ್ನು ನೋಡೋದಾದ್ರೆ ನಿಮ್ಮ ಪುಟದ ಸಂಖ್ಯೆ 5ನೇ ಪೇಜ್ ಅನ್ನು ಓಪನ್ ಮಾಡಿ ಕೃತಿಕಾರರ ಪರಿಚಯ। ಕೆ ಎಸ್ ನಿಸಾರ್ ಅಹಮದ್ ಕನ್ನಡದ ಪ್ರಮುಖ ಕವಿಗಳಲ್ಲಿ ಒಬ್ಬರು। ಇವರ ಜನನ ಬೆಂಗಳೂರು ಜಿಲ್ಲೆಯ ದೇವನಹಳ್ಳಿಯಲ್ಲಿ ಫೆಬ್ರವರಿ 5 1936 ರಲ್ಲಿ ಜನಿಸಿದರು। ಜನನ ಇಲ್ಲಿ ಜನನ ಜನನ ಬೆಂಗಳೂರು ಜಿಲ್ಲೆಯ ಬೆಂಗಳೂರು ಜಿಲ್ಲೆಯ ಬೆಂಗಳೂರು ಜಿಲ್ಲೆಯ ದೇವನಹಳ್ಳಿ ಬೆಂಗಳೂರು ಜಿಲ್ಲೆಯ ದೇವನಹಳ್ಳಿ ಫೆಬ್ರವರಿ 5 1936 ರಲ್ಲಿ ಜನಿಸಿದರು। ಕಾಲ 5-2 1936 ಫೆಬ್ರವರಿ 5 1936 ರಲ್ಲಿ ಬೆಂಗಳೂರು ಜಿಲ್ಲೆಯ ದೇವನಹಳ್ಳಿಯಲ್ಲಿ ಜನಿಸಿದರು। ಇವರು ವಿವಿಧ ಸರ್ಕಾರಿ ಕಾಲೇಜುಗಳಲ್ಲಿ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿ ನಿವೃತ್ತರಾಗಿದ್ದಾರೆ। ಇವರು ಕೆ ಎಸ್ ನಿಸಾರ್ ಅಹಮದ್ ಅವರು ಕನ್ನಡ ಸಾಹಿತ್ಯದೊಳಗೆ ಅನೇಕ ರೀತಿಯಂತ ಕವಿತೆಗಳನ್ನು ರಚನೆ ಮಾಡಿರುವಂತವರು। ಅದರಲ್ಲಿ ನಿತ್ಯೋತ್ಸವ ಕೂಡ ಒಂದು। ಇವರು ವಿವಿಧ ಸರ್ಕಾರಿ ಕಾಲೇಜುಗಳಲ್ಲಿ ಪ್ರಾಧ್ಯಾಪಕರಾಗಿ ಸೇವೆಯನ್ನು ಕೂಡ ಸಲ್ಲಿಸಿದ್ದಾರೆ। ಪ್ರೊಫೆಸರ್ ಕೆ ಎಸ್ ನಿಸಾರ್ ಅಹಮದ್ ಅವರು ಮನಸ್ಸು ಗಾಂಧಿ ಬಜಾರು ನೆನೆದವರ ಮನದಲ್ಲಿ ಸಂಜೆ 5ರ ಮಳೆ ನಾನೆಂಬ ಪರಕೀಯ ನಿತ್ಯೋತ್ಸವ ನವೋಲ್ಲಾಸ ಅಚ್ಚುಮಚ್ಚು ಇದು ಬರಿ ಬೆಡಗಲ್ಲೋ ಅಣ್ಣ ಮುಂತಾದ ಮಹತ್ವದ ಕೃತಿಗಳನ್ನು ರಚನೆ ಮಾಡಿದ್ದಾರೆ। ಯಾವ್ಯಾವ ಕೃತಿಗಳು ನೀವಲ್ಲೇ ಒಂದು ನಿಮ್ಮ ನೋಟ್ಸ್ ಬುಕ್ ಒಳಗೆ ನೋಟ್ ಮಾಡ್ಕೊಳ್ಳಿ। ಇದನ್ನ ಕೃತಿಗಳು ಯಾವಪ್ಪ ಅಂತಂದ್ರೆ ಮನಸ್ಸು ಗಾಂಧಿ ಬಜಾರು ಮನಸ್ಸು ಗಾಂಧಿ ಬಜಾರು ನೆನೆದವರ ಮನದಲ್ಲಿ ನೆನೆದವರ ಮನದಲ್ಲಿ ಸಂಜೆ 5ರ ಮಳೆ ನಾನೆಂಬ ಪರಕೀಯ
ಪರಕೀಯ ನಿತ್ಯೋತ್ಸವ 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 ಅಚ್ಚುಮೆಚ್ಚು ಅಚ್ಚು ಅಚ್ಚುಮೆಚ್ಚು ಅಚ್ಚುಮೆಚ್ಚು ಇದು ಬರೀ ಬೆಡಗಲ್ಲವನ್ನ ಮುಂತಾದ ಮಹತ್ವದ ಕೃತಿಗಳನ್ನ ರಚನೆ ಮಾಡಿದ್ದಾರೆ ಈ ಎಲ್ಲ ಕನ್ನಡ ಸಾಹಿತ್ಯದ ಬಗ್ಗೆ ಇಷ್ಟೆಲ್ಲ ಕೊಡುಗೆಗಳನ್ನ ನೀಡಿದವರಿಗೆ ಪ್ರಶಸ್ತಿಗಳು ಅವರ ಇದ್ದಲ್ಲ ಅವರಿಗೆ ಪ್ರಶಸ್ತಿಗಳು ಲಭ್ಯವಾಗಿವೆ ಪ್ರಶಸ್ತಿಗಳು ಮಾಸ್ತಿ ಪ್ರಶಸ್ತಿ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ನಾಡೋಜ ಪ್ರಶಸ್ತಿ ಕೆಂಪೇಗೌಡ ಪ್ರಶಸ್ತಿ ಈ ರೀತಿಯಾದಂತಹ ಪ್ರಶಸ್ತಿಗಳು ಲಭ್ಯವಾಗಿವೆ ಪ್ರಶಸ್ತಿಗಳು 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 ಯಾವಪ್ಪ ಅಂತಂದ್ರೆ ಮಾಸ್ತಿ ಪ್ರಶಸ್ತಿ ಮಾಸ್ತಿ ಪ್ರಶಸ್ತಿ ಮಾಸ್ತಿ ಪ್ರಶಸ್ತಿ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ರಾಜ್ಯ ಸಾಹಿತ್ಯ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಅಕಾಡೆಮಿ ಪ್ರಶಸ್ತಿ ನಾಡೋಜ ಪ್ರಶಸ್ತಿ ಕೆಂಪೇಗೌಡ ಪ್ರಶಸ್ತಿ ಈ ರೀತಿಯಾದಂತಹ ಪ್ರಶಸ್ತಿಗಳು ಲಭ್ಯವಾಗಿವೆ ಪ್ರಸ್ತುತ ನಿತ್ಯೋತ್ಸವ ಕವಿತೆ ಅವರ ಪ್ರಸಿದ್ಧ ಕವಿತೆಯಾಗಿದೆ ಹಾಗಾದರೆ ಈ ಪದ್ಯದಲ್ಲಿ ಬರುವಂತಹ ಪದಗಳ ಅರ್ಥ ನೋಡೋಣ ಪದಗಳ ಅರ್ಥ ಪದಗಳ ಅರ್ಥ ಅದಿರು ಖನಿಜ ಅದಿರು ಖನಿಜ ಅದಿರು ಅಂದ್ರೆ ಖನಿಜ ಉತ್ತುಂಗ ಉತ್ತುಂಗ ಎತ್ತರವಾದ ಗತ ಅಂದ್ರೆ ಹಿಂದೆ ಆದದ್ದು ಗತ ಹಿಂದೆ ಆದದ್ದು ಹಿಂದೆ ಆದುದು ಅಥವಾ ಆದದ್ದು ಅಮೃತ ಅಮೃತ ಅಂದ್ರೆ ಅಮೃತ ಅಂದ್ರೆ ಪವಿತ್ರವಾದದ್ದು ಅಥವಾ ಹಾಲು ಪವಿತ್ರವಾದದ್ದು ಓಲೆ ಅಂತ ಬಂದಿದೆ ಓಲೆ ಅಂದ್ರೆ ತಾಳೆಗೆರೆ ಓಲೆ ತಾಳೆಗೆರೆ ಈ ರೀತಿಯಾದಂತಹ ಪದಗಳಾದವು ಪಾಠ ಹೇಳ್ಕೊಂತ ಪದಗಳ ಅರ್ಥವನ್ನ ನಾವು ನೋಡೋಣ ಮೊದಲನೇದಾಗಿ ನಿತ್ಯೋತ್ಸವ ಕೆ ಎಸ್ ನಿಸಾರ ಅನ್ನೋದವರು ಬರೆದಿರುವಂತದ್ದು ಪಾಠ ಪ್ರವೇಶ ನೋಡುವುದಾದ್ರೆ ಕನ್ನಡ ನಾಡು ನುಡಿಯನ್ನ ಕುರಿತು ಅದೆಷ್ಟೋ ಭಾವನೆಗಳು ಮನಸ್ಸಿನಲ್ಲಿ ಮೂಡಿ ಬರುತ್ತವೆ ಇಲ್ಲಿನ ಪ್ರಾಕೃತಿಕ ಸೌಂದರ್ಯ ನದಿ ಬೆಟ್ಟಗಳು ಜಲಪಾತಗಳು ಅರಣ್ಯಗಳು ಮೈ ಮನವನ್ನ ಸೆಳೆಯುತ್ತವೆ ನೋಡಿ ಕನ್ನಡ ನಾಡು ನುಡಿ ಅಂದ್ಕೊಳ್ತಾನ ನಮ್ಮ ಭಾವನೆಗಳು ಏನಪ್ಪ ಅಂತಂದ್ರೆ ನಮ್ಮ ಕನ್ನಡ ನಾಡು ಬಗ್ಗೆ ಭಾವನೆಗಳು ಉಂಟಾಗ್ತವೆ ಓ ಕನ್ನಡ ನಾಡು ಎಷ್ಟು ಸೌಂದರ್ಯವನ್ನು ಹೊಂದಿರುವಂತಹದ್ದು ಪ್ರಾಕೃತಿಕ ಸೌಂದರ್ಯ ಎಷ್ಟು ವಿಜೃಂಭಣೆ ಇರುವಂತಹದ್ದು ಅಲ್ಲಿನ ಜಲಪಾತ ಆಗಿರ್ಬೋದು ಬೆಟ್ಟ ಆಗಿರ್ಬೋದು ಅರಣ್ಯಗಳಾಗಿರ್ಬೋದು ಅವುಗಳು ಒಂದು
ಕಣ್ಣಿಗೆ ಏನು ಪಾತಂದ್ರೆ ಮೈ ಮನಗಳನ್ನ ಸೆಳಿತಾವು. ಹಾಗೆ ಈ ನಾಡಿನ ಇತಿಹಾಸ ವೀರರ ಕೆಚ್ಚು ನೋಡು. ಇತಿಹಾಸದ ಪುಟಗಳನ್ನ ತೆರೆಗೆ ನೋಡಿದಾಗ ಕನ್ನಡ ಸಾಹಿತ್ಯದೊಳಗ ಕನ್ನಡ ನಾಡಿನ ಬಗ್ಗೆ ಆಳಿದವರು, ಕನ್ನಡ ನಾಡನ್ನ ಆಳಿದವರು ಕದಂಬರಾಗಿರ್ಬೋದು, ಗಂಗರಾಗಿರ್ಬೋದು, ಚೋಳರಾಗಿರ್ಬೋದು, ಕಲ್ಯಾಣಿ ಚಾಲುಕ್ಯರಾಗಿರ್ಬೋದು, ಎಲ್ಲಾ ರೀತಿಯಂತ ವೀರರು ಕೆಚ್ಚದೆಯ ಹೋರಾಟಗಳನ್ನ ಮಾಡಿದಾರ. ಅದು ಜನರ ನಡೆ ನುಡಿಗಳು ಲೋಕಕ್ಕೆ ಆದರ್ಶ ಆಗ್ಯವು. ಅದೇ ರೀತಿಯೊಳಗ ಜನರ ನಡೆ ನುಡಿಗಳ ಬಗ್ಗೆ ಇವು ಲೋಕಕ್ಕೆ ಆದರ್ಶ ಆಗಿವೆ. ಹೀಗಾಗಿ ಅನೇಕ ಕವಿಗಳು ಈ ನಾಡನ್ನು ಅನೇಕ ವಿಧದಲ್ಲಿ ಹಾಡಿ ಹೋಗಿದ್ದಾರೆ. ಕನ್ನಡ ನಾಡಿನ ಬಗ್ಗೆ ಕುವೆಂಪು ಆಗಿರ್ಬೋದು, ದರಾ ಬೇಂದ್ರೆ ಆಗಿರ್ಬೋದು, ಕೆ ಎಸ್ ನಿಸಾರ್ ಅಹಮದರ್ ಆಗಿರ್ಬೋದು, ಇವರೆಲ್ಲರೂ ಕೂಡ ಏನ್ ಮಾಡಿದಾರೆ, ಕನ್ನಡ ನಾಡಿನ ಬಗ್ಗೆ, ಅಲ್ಲಿನ ಸೌಂದರ್ಯದ ಬಗ್ಗೆ, ಪ್ರಾಕೃತಿಕ ಸೌಂದರ್ಯದ ಬಗ್ಗೆ ತಮ್ಮದೇ ಆದಂತಹ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿದ್ದಾರೆ. ಪ್ರಸ್ತುತ ಕವಿತೆಯಲ್ಲಿ ಕವಿ ಜಗತ್ ಪ್ರಸಿದ್ಧ ಜೋಗ ಜಲಪಾತ ಈ ಒಂದು ನಿತ್ಯೋತ್ಸವ ಎಂಬ ಸುಂದರವಾದ ಪದ್ಯದೊಳಗೆ ಕೆ ಎಸ್ ನಿಸಾರ್ ಅಹಮದ್ ಅವರು ಏನ್ ಮಾಡಿದಾರೆ, ಜಗತ್ ಪ್ರಸಿದ್ಧ ಜೋಗದ ಜಲಪಾತ, ಸಹ್ಯಾದ್ರಿಯ ಪರ್ವತ ಶ್ರೇಣಿ, ಅಲ್ಲಿಯ ನದಿಗಳ ನೈಸರ್ಗಿಕ ಸೊಬಗನ್ನ ಇಲ್ಲಿ ವಿವರಣೆಯನ್ನಾಗಿ ನೀಡಿದ್ದಾರೆ. ಜೋಗ ಜಲಪಾತ ಎಲ್ಲಿದೆಪ್ಪ ಅಂತಂದ್ರೆ ಶಿವಮೊಗ್ಗ ಜಿಲ್ಲೆಯಲ್ಲಿದೆ. ಶಿವಮೊಗ್ಗ ಜಿಲ್ಲೆಯಲ್ಲಿರುವಂತಹ ಜೋಗ ಜಲಪಾತ ಕನ್ನಡ ನಾಡಿನ ಸೌಂದರ್ಯವನ್ನ ವರ್ಣಿಸುವಂತದ್ದು. ಸಹ್ಯಾದ್ರಿಯ ಪರ್ವತ ಶ್ರೇಣಿ, ಅಲ್ಲಿಯ ನದಿಗಳ ನೈಸರ್ಗಿಕ ಸೊಬಗು, ಪ್ರತಿ ನಿತ್ಯವು ನಿತ್ಯೋತ್ಸವ ಅಂದ್ರೇನು, ನಿತ್ಯ ಪ್ಲಸ್ ಉತ್ಸವ, ನಿತ್ಯೋತ್ಸವ ನಿತ್ಯ ಅದಿ ಉತ್ಸವ ನಿತ್ಯೋತ್ಸವ ನಿತ್ಯ ಪ್ಲಸ್ ಉತ್ಸವ ನಿತ್ಯೋತ್ಸವ ನಿತ್ಯ ಅಂದ್ರೆ ಪ್ರತಿ ಡೈಲಿ ಪ್ರತಿನಿತ್ಯ ಪ್ರತಿನಿತ್ಯ ಕನ್ನಡ ನಾಡು ಏನಾಗಿದೆಪ್ಪ ಅಂತಂದ್ರೆ ಉತ್ಸವದ ರೀತಿಯಲ್ಲಿ ವಿಜೃಂಭಣೆಯಿಂದ ತನ್ನ ಬೆಳಗನ್ನ ಪ್ರಾರಂಭಿಸುತ್ತದೆ. ಅಲ್ಲಿನ ಜಲಪಾತಗಳು, ಬೆಟ್ಟಗಳು, ಅರಣ್ಯಗಳು ಕನ್ನಡ ಸೌಂದರ್ಯವನ್ನ ವರ್ಣನೆ ಮಾಡುವಂತವು ಎಂಬುದಾಗಿ ಕೆ ಎಸ್ ನಿಸಾರ್ ಅಹಮದ್ ಅವರು ಅವರ ಸುಂದರವಾದಂತಹ ನಿತ್ಯೋತ್ಸವ ಎಂಬ ಒಂದು ಪದ್ಯದೊಳಗ ತಮ್ಮದೇ ಆದಂತಹ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿದ್ದಾರೆ. ಅಷ್ಟೇ ಅಲ್ಲದೆ ನಿತ್ಯೋತ್ಸವ ಇತಿಹಾಸದ ಪುಟಗಳಲ್ಲಿ ಈಗಾಗಲೇ ಹೇಳಿದಂಗ ಇತಿಹಾಸವನ್ನ ತಿರುವಿ ಹಾಕಿದಾಗ ಏನಾಗಿದೆ, ಕದಂಬರು, ಗಂಗರು ಅವರೇನ್ ಮಾಡಿದ್ರು, ಅವರದೇ ರೀತಿಯಾದಂತಹ ಸಾಧನೆಗಳನ್ನ ಮಾಡಿದಾರ. ಆ ಸಾಧನೆಗಳು ಕನ್ನಡ ನಾಡಿನ ವಿಶಿಷ್ಟತೆಯನ್ನ ತಿಳಿಸ್ತವು. ಅದೇ ರೀತಿಯಾಗಿ ದೇವಾಲಯಗಳ ಭಿತ್ತಿಗಳಲ್ಲಿ ಅಂದ್ರೇನು, ದೇವಾಲಯ ನೋಡಿರ್ತೀವಿ, ದೇವಾಲಯಕ್ಕೆ ಹೋಗಿರ್ತೀರಿ, ಅಲ್ಲಿ ಗೋಡೆಗಳ ಮೇಲೆ ಭಿತ್ತಿ ಅಂದ್ರೇನು, ಭಿತ್ತಿ ಅಂತಂದ್ರ ಗೋಡೆ, ಭಿತ್ತಿ ದೇವಾಲಯಗಳ ಗೋಡೆಗಳ ಮೇಲೆ ಕೂಡ ಕನ್ನಡ ಸಾಹಿತ್ಯದ ಬಗ್ಗೆ, ಕನ್ನಡದ ವೈಶಿಷ್ಟ್ಯತೆಯ ಬಗ್ಗೆ ನಾವು ತಿಳಿದುಕೊಳ್ಳಬಹುದಾಗಿದೆ. ಅಷ್ಟೇ ಅಲ್ಲದೆ ಓಲೆಗರೆ ಅಂದ್ರೇನು, ಓಲೆಗೆರೆ ಅಂದ್ರೆ ತಾಳೆಗೆರೆ. ಮೊದಲು ನಾವೇನ್ ಮಾಡ್ತಿದ್ವಿಪ್ಪ ಅಂತಂದ್ರೆ ತಾಳೆಗೆರೆಗಳಲ್ಲಿ ನಾವು ಬರವಣಿಗೆಗಳ ಮುಖಾಂತರವಾಗಿ ಕಾಗದೊಳಗ ಬರವಣಿಗೆಯ ಮುಖಾಂತರ ನಾವು ಬರೆದಿಡ್ತಾ ಇದ್ವಿ, ಅದಕ್ಕೆ ನಾವು ಓಲೆಗೆರೆ. ಉದಾಹರಣೆಗಾಗಿ ಅಣ್ಣಿಗೇರಿಯ ಪ್ರಸಿದ್ಧರಾದಂತ ಕವಿಯರು ಪಂಪ ಏನ್ ಮಾಡಿದ, ಓಲೆಗೆರೆಗಳಲ್ಲಿ ಏನ್ ಮಾಡ್ತಾ ಇದ್ರು, ಬರವಣಿಗೆಗಳನ್ನ ಬರಿತಾ ಇದ್ರು, ತಮ್ಮ ಸಾಹಿತ್ಯವನ್ನ ಓಲೆಗೆರೆಗಳಲ್ಲಿ ಬರಿತಾ ಇದ್ರು. ಅಷ್ಟೇ ಅಲ್ಲ, ಜನರ ನಡೆ ನುಡಿಗಳಲ್ಲೂ ಇದೇನಾಗಿದೆ, ಕನ್ನಡ ನಾಡಿನ ಬಗ್ಗೆ ಒಂದು ವೈಶಿಷ್ಟ್ಯವನ್ನ, ಕನ್ನಡ ನಾಡಿನ ಬಗ್ಗೆ ಜನರು ಕೂಡ ತಮ್ಮ ನಡೆ ನುಡಿಗಳಲ್ಲಿ ಅದನ್ನ ಆವರಿಸಿಕೊಂಡಿದ್ದಾರೆ ಎಂದು ಕೆ ಎಸ್ ನಿಸಾರ್ ಅಹಮದ್ ಅವರು ಈ ಸುಂದರವಾದಂತಹ ನಿತ್ಯೋತ್ಸವದೊಳಗೆ ಅದರ ಕನ್ನಡ ನಾಡಿನ ವರ್ಣನೆಯನ್ನ ತಿಳಿಸಿದ್ದಾರೆ. ಹಾಗಾದ್ರೆ ನೋಡು, ಜೋಗದ ಸಿರಿ ಬೆಳಕಿನಲ್ಲಿ ತುಂಗೇತನೆ ಬಳುಕಿನಲ್ಲಿ, ಸಹ್ಯಾದ್ರಿಯ ಲೋಹದಿರ ಉತ್ತುಂಗದ ನಿಲುಕಿನಲ್ಲಿ, ನಿತ್ಯ ಹರಿದ್ವರ್ಣವನದ ತೇಗ ಗಂಧ ತರುಗಳಲ್ಲಿ, ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ, ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. ನೋಡಿ, ನಾನೇನು ಹಾಡುಗಾರಲ್ಲ, ಆದರೂ ಕೂಡ ಒಂದು ಹಾಡಿನ ದಾಟಿ ಮುಖಾಂತರವಾಗಿ ಹೇಳುವಂತಹ ಪ್ರಯತ್ನವನ್ನ ಮಾಡ್ತೀನಿ.
ಜೋಗದ ಸಿರಿ ಬೆಳಕಿನಲ್ಲಿ ತುಂಗಯತನೆ ಬಳುಕಿನಲ್ಲಿ ಸೈಹಾದ್ರಿಯ ಲೋಹದಿರ ಉತ್ತುಂಗದ ನಿಲುಕಿನಲ್ಲಿ ನಿತ್ಯ ಹರಿದ್ವರ್ಣವನದ ತೇಗ ಗಂಧ ತರುಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ಜೋಗದ ಸಿರಿ ಬೆಳಕಿನಲ್ಲಿ ತುಂಗೆಯ ತೆನೆ ಬಳುಕಿನಲ್ಲಿ ಸೈಹಾದ್ರಿಯ ಲೋಹದಿರ ಉತ್ತುಂಗದ ನಿಲುಕಿನಲ್ಲಿ ನಿತ್ಯ ಹರಿದ್ವರ್ಣವನದ ತೇಗ ಗಂಧ ತರುಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ಇತಿಹಾಸದ ಹಿಮದಲ್ಲಿನ ಸಿಂಹಾಸನ ಮಾಲೆಯಲ್ಲಿ ಗತ ಸಾಹಸ ಸಾರುತ್ತಿರುವ ಶಾಸನಗಳ ಸಾಲಿನಲ್ಲಿ ಹೋಲೆಗರೆಯ ಸಿರಿಗಳಲ್ಲಿ ದೇಗುಲಗಳ ಭಿತ್ತಿಗಳು ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ಹಲವೆನ್ನದ ಹಿರಿಮೆಯೇ ಕುಲವೆನ್ನದ ಗರಿಮೆಯೇ ಹಲವೆನ್ನದ ಹಿರಿಮೆಯೇ ಕುಲವೆನ್ನದ ಗರಿಮೆಯೇ ಸದ್ವಿಕಾಸಶೀಲ ನುಡಿಯ ಲೋಕಾಮೃತ ಸೀಮೆಯೇ ಸದ್ವಿಕಾಸಶೀಲ ನುಡಿಯ ಲೋಕಾಮೃತ ಸೀಮೆಯೇ ಈ ವತ್ಸರ ನಿರ್ಮಾತ್ಸರ ಈ ವತ್ಸರ ನಿರ್ಮಾತ್ಸರ ಮನುದು ದಾದ ಮಹಿಮೆಯೇ ಮನುದ ದಾರ ಮಹಿಮೆಯೇ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನೋಡಿ ಈ ಸುಂದರವಾದಂತಹ ಒಂದು ನಿತ್ಯೋತ್ಸವದ ಪದ್ಯವನ್ನ ಕೆ ಎಸ್ ನಿಸಾರ್ ಅಹಮ್ಮದವರು ತನ್ನದೇ ಆದ ಧಾಟಿಯಲ್ಲಿ ಅವರು ವಿವರಣೆಯನ್ನು ನೀಡಿದ್ದಾರೆ ಅದರ ವಿವರಣೆಯನ್ನ ಮೊದಲನೇದಾಗಿ ಪ್ರತಿಯೊಂದು ಕಾಲದೊಳಗೆ ಅದರ ವಿವರಣೆಯನ್ನ ನೋಡ್ಕೊಂತ ಹೋಗೋಣ ನೋಡಿ ಜೋಗದ ಸಿರಿ ಬೆಳಕಿನಲ್ಲಿ ತುಂಗೆಯ ತೆನೆ ಬಳುಕಿನಲ್ಲಿ ನೋಡಿ ಕರ್ನಾಟಕ ಜಿಲ್ಲೆಯ ಕರ್ನಾಟಕ ರಾಜ್ಯದ ಒಂದು ಶಿವಮೊಗ್ಗ ಜಿಲ್ಲೆಯಲ್ಲಿ ಏನಪ್ಪಾ ಅಂತಂದ್ರೆ ಜೋಗದ ಜಲಪಾತವನ್ನ ನಾವು ನೋಡಬಹುದು ಕನ್ನಡ ನಾಡಿನ ಬಗ್ಗೆ ಜೋಗ ಜಲಪಾತ ತನ್ನದೇ ಆದಂತಹ ವೈಶಿಷ್ಟ್ಯವನ್ನು ಹೊಂದಿದೆ ಆ ಜೋಗ ಜಲಪಾತವನ್ನ ನೋಡ್ತಾ ಹೋದ್ರೆ ಅದರ ರಮಣೀಯತೆ ನಮ್ಮ ನೋವು ನಲಿವುಗಳನ್ನ ನಾವು ಮರೆತು ಆ ಜೋಗ ಜಲಪಾತ ನೀರು ಬೀಳುವುದನ್ನ ನಾವು ನೋಡಬಹುದಾಗಿದೆ ಹೌದಾ ಜೋಗದ ಸಿರಿ ಬೆಳಕಿನಲ್ಲಿ ಕನ್ನಡ ನಾಡು ಆ ಜೋಗದ ಒಂದು ವೈಭವನ ನೋಡಿ ಕನ್ನಡ ನಾಡು ಪ್ರತಿನಿತ್ಯ ನಿತ್ಯೋತ್ಸವ ಆಗುವುದನ್ನ ನಾವು ನೋಡಬಹುದಾಗಿದೆ ಅದೇ ರೀತಿಯೊಳಗ ಜೋಗದ ಜಲಪಾತ ಆಯ್ತು ತುಂಗೆಯ ತೆನೆ ಬಳುಕಿನಲ್ಲಿ ಈ ಕನ್ನಡ ನಾಡಿನಲ್ಲಿ ತುಂಗಾ ನದಿ ಎನ್ನುವಂತ ಒಂದು ಕೂಡ ತುಂಗಾ ನದಿ ಕೂಡ ಏನಪ್ಪಾ ಅಂತಂದ್ರೆ ತೆಳಿ ಬೆಳಕಿನಲ್ಲಿ ಸಹ್ಯಾದ್ರಿಯ ಲೋಹದಿರ ಕನ್ನಡ ನಾಡನ್ನ ತುಂಗಾ ನದಿಯು ಕೂಡ ವಿಶಿಷ್ಟತೆಯ ಕನ್ನಡ ನಾಡಿನ ಪ್ರಾಕೃತಿಕ ಸೌಂದರ್ಯವನ್ನು ಬಿತ್ತರಿಸುವಲ್ಲಿ ಇದು ಕೂಡ ಏನಾಗಿದೆ ಒಂದು ಪ್ರಮುಖ ಪಾತ್ರವನ್ನ ವಹಿಸಿದೆ ಅಂತ ಹೇಳ್ಬೋದು ಸಹ್ಯಾದ್ರಿಯ ಲೋಹದ ದಿರ ಸಹ್ಯಾದ್ರಿಯ ಬೆಟ್ಟಗಳನ್ನ ನೀವು ಕೇಳಿರ್ಬೋದು ಸಹ್ಯಾದ್ರಿಯ ಬೆಟ್ಟಗಳು ಎತ್ತರದ ಶಿಖರ ನೋಡು ಸಹ್ಯಾದ್ರಿಯ ಲೋಹದ ದಿರ ಉತ್ತುಂಗದ ನಿಲುಕಿನಲ್ಲಿ ಉತ್ತುಂಗ ಅಂದ್ರೆ ಈಗಾಗಲೇ ಬರ್ತಿರುವಂತೆ ಉತ್ತುಂಗ ಎತ್ತರವಾದ ಉತ್ತುಂಗ ಅಥವಾ ಎತ್ತರವಾದ ಶಿಖರ ಅಥವಾ ಎತ್ತರ ಉತ್ತುಂಗ ಅಂದ್ರೇನು ಎತ್ತರವಾದ ಶಿಖರ ಯಾವುದು ಸಹ್ಯಾದ್ರಿಯ ಬೆಟ್ಟಗಳು ಉತ್ತುಂಗದ ನಿಲುಕಿನಲ್ಲಿ ನಿತ್ಯ ಹರಿದ್ವರ್ಣವನದ ತೇಗ ಗಂಧ ತರುಗಳಲ್ಲಿ ನಿತ್ಯ ಹರಿದ್ವರ್ಣ ನಿತ್ಯ ಅಂದ್ರೇನು ಪ್ರತಿನಿತ್ಯ ಡೈರಿ ಅಂತ ಏನ್ ಕರಿತೀವಲ್ಲ ಪ್ರತಿನಿತ್ಯ ಏನ್ಪಾ ಅಂತಂದ್ರೆ ಡೈರಿ ಪ್ರತಿನಿತ್ಯನು ನಿತ್ಯ ಹರಿದ್ವರ್ಣ ಮನದ ತೇಗ ಗಂಧ ತರುಗಳಲ್ಲಿ ಹರಿದ್ವರ್ಣ ಹಚ್ಚ ಹಸುರಾಗಿರುವಂತಹ ನಿತ್ಯ ಹರಿದ್ವರ್ಣ ಕಾಡುಗಳು ಒಣದ ತೇಗ ಗಂಧ ವನ ನೋಡಿ ವನ ಅಂದ್ರೆ ಬನ ಅಥವಾ ಕಾಡು ಈ ಕನ್ನಡ ನಾಡಿನಲ್ಲಿ ಒಣ ಎಂಬುದು ಏನಾಗಿದೆ ಪ್ರತಿನಿತ್ಯ ಏನಾಗಿದೆ ನಿತ್ಯ ಹರಿದ್ವರ್ಣ ಆಗಿದೆ ಅಂದ್ರೇನು ಹಚ್ಚ ಹಸುರಿನಿಂದ ಕೂಡಿರುವಂತಹ ವನಗಳು ಅಥವಾ ಕಾಡುಗಳು ಯಾವ ರೀತಿಯಾಗಿ ಹಚ್ಚ ಹಸುರಿನಿಂದ ಕೂಡಿವೆ ಈ ಹಚ್ಚ ಹಸುರಿನಿಂದ ಕೂಡಿರುವುದು ಕನ್ನಡ ನಾಡಿನ ಪ್ರಾಕೃತಿಕ ಸೌಂದರ್ಯವನ್ನ ತಿಳಿಸುವಂತದ್ದು
ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ಈ ರೀತಿಯಾಗಿ ಒಟ್ಟಾರೆಯಾಗಿ ನಾವು ಹೇಳೋದಾದ್ರೆ ಜೋಗದ ಕನ್ನಡ ನಾಡಿನ ಸಾಂಸ್ಕೃತಿಕ ಅಥವಾ ಪ್ರಾಕೃತಿಕ ಸೌಂದರ್ಯವನ್ನು ಇಲ್ಲಿ ತಿಳಿಸಲಾಗಿದೆ ನದಿಯಾಗಿರಬಹುದು ಬೆಟ್ಟಗಳಾಗಿರಬಹುದು ಜಲಪಾತಗಳು ಅರಣ್ಯದ ಬಗ್ಗೆ ತುಂಗಾ ನದಿಯ ಬಗ್ಗೆ ಸಹ್ಯಾದ್ರಿಯ ಬೆಟ್ಟದ ಬಗ್ಗೆ ಕವಿ ಏನು ಮಾಡಿದಾನೆ ತನ್ನದೇ ಆದಂತಹ ಅಭಿಪ್ರಾಯವನ್ನು ನಿತ್ಯೋತ್ಸವ ಎಂಬ ಒಂದು ಸುಂದರವಾದ ಪದದೊಳಗೆ ತನ್ನ ಭಾವನೆಗಳನ್ನು ವ್ಯಕ್ತಪಡಿಸಿದ್ದಾನೆ ಮೊದಲನೇ ಪ್ಯಾರ ಇನ್ನು ಎರಡನೇ ಪ್ಯಾರ ಇತಿಹಾಸದ ಹಿಮದಲ್ಲಿನ ಸಿಂಹಾಸನ ಮಾಲೆಯಲ್ಲಿ ನೋಡಿ ಇತಿಹಾಸವನ್ನು ನಾವು ಕೆದಕ್ತಾ ಹೋದಾಗ ಅಲ್ಲಿನ ಹಿಮದಲ್ಲಿನ ಸಿಂಹಾಸನ ಮಾಲೆಯಲ್ಲಿ ಕನ್ನಡ ನಾಡು ಏನಾಗಿದೆ ಅಂದ್ರೆ ಒಂದು ಸಿಂಹಾಸನ ಕನ್ನಡ ಮೂಲ ಒಂದು ಎಂಬ ಅಂತಂದ್ರೆ ಒಂದು ವಿಶಿಷ್ಟವಾದಂತಹ ಪದ ಸಿಂಹಾಸನ ಮಾಲೆಯಲ್ಲಿ ಗತ ಸಾಹಸ ಸಾರುತ್ತಿರುವ ಶಾಸನಗಳ ಸಾಲಿನಲ್ಲಿ ನೋಡಿ ಈಗಾಗಲೇ ಹೇಳಿರುವಂತೆ ಗತ ಅಂದ್ರೇನು ಹಿಂದೆ ಆದದ್ದು ಇತಿಹಾಸದ ಪುಟಗಳನ್ನು ನಾವು ತಿರುಗಿ ನೋಡಿದಾಗ ಗತಕಾಲದಲ್ಲಿ ಕನ್ನಡ ನಾಡು ಯಾವ ರೀತಿಯಾಗಿತ್ತು ಕದಂಬರು ಗಂಗರು ಈ ನಾಡನ್ನ ಆಡಿದ್ರು ಅಲ್ಲಿರುವಂತಹ ಸೌಂದರ್ಯ ಅಲ್ಲಿನ ಪ್ರಾಕೃತಿಕ ಸೌಂದರ್ಯ ಹಾಗೂ ಆ ವೀರರ ಕೆಚ್ಚದೆ ವೀರರ ಒಂದು ವಿವರಣೆ ಒಂದು ಗತಕಾಲದ ಇತಿಹಾಸವನ್ನು ತಿಳಿದಾಗ ಅಲ್ಲಿರುವಂತಹ ವೀರರ ಬಗ್ಗೆ ಅವರ ಸಾಧನೆಗಳ ಬಗ್ಗೆ ನಾವು ತಿಳಿದುಕೊಳ್ಳಬಹುದಾಗಿದೆ ಗತ ಸಾಹಸ ಸಾರುತ್ತಿರುವ ಶಾಸನಗಳ ಸಾಲಿನಲ್ಲಿ ಆ ಇತಿಹಾಸ ಅಂದ್ರೇನು ಹಿಂದೆ ಆದದ್ದು ಏನಪ್ಪ ಅಂತಂದ್ರೆ ಇತಿಹಾಸ ಅವನ ಶಾಸನಗಳಲ್ಲಿ ಬರೆದಿರ್ತಾರೆ ಶಾಸನ ಅಂದ್ರೇನು ಒಂದು ಗೋಡೆಯ ಒಂದು ನೀವು ತಾಮ್ರ ಅಥವಾ ಒಂದು ಕಲ್ಲಿನ ಕಲ್ಲು ಅಂತ ಹೇಳ್ತೇವಲ್ಲ ಕಲ್ಲು ಅಲ್ಲಿ ಶಾಸನ ಅಲ್ಲಿ ಲಿಪಿಗಳನ್ನ ಬರೆದಿರ್ತಾರೆ ಅದ್ರ ಮೇಲೆ ಶಾಸನ ಒಂದು ಯಾವುದೇ ಆದಂತಹ ಶಾಸನದ ವಸ್ತುಗಳು ತಾಮ್ರ ಆಗಿರ್ಬೋದು ಕಲ್ಲು ಆಗಿರ್ಬೋದು ಕಲ್ಲು ತಾಮ್ರ ಇವೆಲ್ಲ ಶಾಸನಗಳ ಒಂದು ಸಾಮಗ್ರಿಗಳು ತಾಮ್ರದ ಮೇಲೆ ಕಲ್ಲಿನ ಮೇಲೆ ಓಲೆ ಗರಿಯೆಗಳ ಮೇಲೆ ಈ ರೀತಿಯಾಗಿ ಏನ್ ಮಾಡಿದಾರಪ್ಪ ಅಂತಂದ್ರೆ ಶಾಸನಗಳನ್ನ ಕನ್ನಡ ನಾಡಿನ ಬಗ್ಗೆ ಕವಿಗಳು ಶಾಸನಗಳ ಮುಖಾಂತರವಾಗಿ ಕೂಡ ಬಿತ್ತರಿಸಿದ್ದಾರೆ ಓಲೆ ಗರಿಯ ಸಿರಿಗಳಲ್ಲಿ ದೇಗುಲಗಳ ಭಿತ್ತಿಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ಓಲೆಗರೆಯ ಸಿರಿಗಳಲ್ಲಿ ಓಲೆಗೆರೆ ಈಗಾಗಲೇ ಹೇಳಿದಂಗ ಓಲೆಗೆರೆ ಅಂದ್ರೆ ತಾಳೆಗೆರೆ ತಾಳೆಗೆರೆ ಮೇಲೆ ಮೊದಲು ಏನ್ ಮಾಡ್ತಾ ಇದ್ರು ಅಂದ್ರೆ ತಾಳೆಗೆರೆ ನೀವು ಏನು ಪೆನ್ನಿಂದ ಪುಸ್ತಕದ ಮೇಲೆ ನೀವು ಏನ್ ಬರೀತಿರಲ್ಲ ಅಥವಾ ನೋಟ್ಬುಕ್ಗಳಿಗೆ ನೀವು ಬರೀತಿರಲ್ಲ ಹಿಂದೆ ಏನ್ ಮಾಡ್ತಿದ್ರು ಆದಿ ಕವಿ ಪಂಪ ಅನ್ನಿಸ್ಕೊಂಡಂತವರು ಉದಾಹರಣೆ ಹೇಳ್ಬೇಕಂದ್ರೆ ಅವರು ಕೂಡ ಏನು ತಾಳೆಗೆರೆಯಲ್ಲಿ ಬರಿತಾ ಇದ್ರು ತಾಳೆಗೆರೆ ಮೇಲೆ ಕಾಗದದ ಮೇಲೆ ಬರಿತಾ ಇದ್ರು ಓಲೆಗೆರೆ ಸಿರಿಗಳಲ್ಲಿ ದೇಗುಲಗಳ ಭಿತ್ತಿಗಳಲ್ಲಿ ಈಗಾಗಲೇ ಹೇಳಂಗ ದೇವಾಲಯದ ಭಿತ್ತಿ ಗೋಡೆ ದೇವಾಲಯಗಳಲ್ಲಿ ಏನ್ ಮಾಡ್ತಾ ಇದ್ರು ದೇವಾಲಯದ ಗೋಡೆಗಳ ಮೇಲೆ ಕನ್ನಡ ನಾಡಿನ ವೈಶಿಷ್ಟ್ಯತೆವನ್ನ ಚಿತ್ರಿಸುವಂತ ಒಂದು ಕವಿ ಕೆ ಎಸ್ ನಿಸಾರಮ್ಮದವರು ಭಿತ್ತಿ ದೇವಾಲಯಗಳ ಭಿತ್ತಿ ಭಿತ್ತಿ ಅಂದ್ರೆ ಗೋಡೆ ಗೋಡೆಗಳ ಮೇಲೆ ಏನ್ ಮಾಡ್ತಾ ಇದ್ರು ಕನ್ನಡ ನಾಡಿನ ವೈಶಿಷ್ಟ್ಯತೆವನ್ನ ಒಂದು ವೈಶಿಷ್ಟ್ಯತೆಯನ್ನ ತಿಳಿಸ್ತಾ ಇದ್ರು ಈ ರೀತಿಯಾಗಿ ಕನ್ನಡ ನಾಡು ಪ್ರತಿ ನಿತ್ಯವೂ ಏನು ನಿತ್ಯ ಉತ್ಸವವನ್ನು ಆಚರಿಸುವಂತದ್ದು ಅಂತ ಕವಿಯ ಕಲ್ಪನೆಯಾಗಿದೆ ಕೆ ಎಸ್ ನಿಸಾರಮ್ಮರ ಅಭಿಪ್ರಾಯ ಆಗಿದೆ ತಿಳಿತು ಎರಡನೇ ಸ್ಟ್ಯಾಂಜಲ್ಗಳು ಇತಿಹಾಸದ ಹಿಮದಲ್ಲಿನ ಒಟ್ಟಾರೆ ಇತಿಹಾಸದಲ್ಲಿರುವಂತಹ ಕದಂಬರು ಗಂಗರು ಚೋಳರು ಇವೆಲ್ಲ ಆಳ್ವಿಕೆ ಮಾಡಿದಾರಲ್ಲ ಇತಿಹಾಸದ ಹಿಮದಲ್ಲಿ ಅದೊಂದು ಸಿಂಹಾಸನದ ಮಾಲೆಯಂತಿದೆ ಹಾಗೂ ಗತ ಸಾಹಸ ಹಿಂದಿನ ಆದಂತಹ ಇತಿಹಾಸವನ್ನ ತಿಳಿಸುವಂತದ್ದು ಕನ್ನಡ ನಾಡಾಗಿದೆ ಶಾಸನಗಳಾಗಿರ್ಬೋದು ಓಲೆ ಗೆರೆಗಳಾಗಿರ್ಬೋದು ಇವೆಲ್ಲವೂ ಕೂಡ ಕನ್ನಡ ನಾಡಿನ ಬಗ್ಗೆ ಒಂದು ಸುಂದರವಾದಂತಹ ಕಲ್ಪನೆಯನ್ನ ತಿಳಿಸುವಂತಹ ಮಾದರಿಯಾಗಿವೆ ನೆಕ್ಸ್ಟ್ ಪೇಜ್ ಓಡಿಸ್ರಿ ಹಲವೆನ್ನದ ಹಿರಿಮೆಯೇ ಕುಲವೆನ್ನದ ಗರಿಮೆಯೇ ಹಲವೆನ್ನದ ಹಿರಿಮೆಯೇ ಕುಲವೆನ್ನದ ಗರಿಮೆ ಈ ಒಂದು ಮೂರನೇ ಸ್ಟ್ಯಾಂಜಾದೊಳಗೆ ಅಥವಾ ಮೂರನೇ ಪದದೊಳಗೆ ಕೆ ಎಸ್ ನಿಸಾರ್ ಅಹಮದ್ ಅವರು ಏನ್ ಹೇಳ್ತಾರ ನೋಡ್ರಿ ಹಲವೆನ್ನದ ಹಿರಿಮೆಯೇ ಕುಲವೆನ್ನದ ಗರಿಮೆಯೇ ನಾವು ಕನ್ನಡ ನಾಡಿಗರು ಶ್ರೇಷ್ಠರೂ ಅಲ್ಲ ಕನಿಷ್ಠರೂ ಅಲ್ಲ ಅಂದ್ರೇನು ಶ್ರೇಷ್ಠ ನೀವು ಕನಿಷ್ಠ ಅನ್ನುವಂತ ಅವರಲ್ಲ ಎಲ್ಲರೂ ಸಮಾನರು ಎಲ್ಲರೂ ಹಲವೆನ್ನದ ಹಿರಿಮೆ ಎಲ್ಲದಕ್ಕೂ ಕೂಡ ಒಂದು ಕನ್ನಡ ನಾಡಿನ ಹಿರಿಮೆ ಇದೆ ಕುಲವೆನ್ನದ ಗರಿಮೆ ಎಷ್ಟೋ ಜಾತಿಗಳು ನಮ್ಮ ಕನ್ನಡ ನಾಡದೊಳಗವು ಹಿಂದೂ ಮುಸ್ಲಿಂ
ಕ್ರೈಸ್ತ ಜೈನ್ ಎಲ್ಲರೂ ಕೂಡ ಏನಪ್ಪಾ ಅಂತಂದ್ರೆ ಒಗ್ಗಟ್ಟಿನಲ್ಲಿ ಒಗ್ಗಟ್ಟಾಗಿದ್ದಾರೆ ಅಂದ್ರೆ ಏನು ಕುಲ ಆ ಕುಲ ಈ ಕುಲ ಎನ್ನದೆ ಎಲ್ಲರೂ ಸಮಾನರು ಎನ್ನುವಂತ ರೀತಿ ಒಳಗ ಎಲ್ಲರೂ ಸಮಾನರು ಎನ್ನುವ ರೀತಿ ಒಳಗ ಒಂದು ನಾಡೈತಿ ಎಲ್ಲರೂ ಸಮಾನರಾಗಿ ಇಲ್ಲಿ ಏನು ಮಾಡ್ತಾರಪ್ಪ ಅಂತಂದ್ರೆ ಜಾತಿ ಭೇದ ಮಾಡಿದರೆ ಎಲ್ಲರೂ ಸಮಾನರು ಎನ್ನುವ ರೀತಿ ಒಳಗ ಇಲ್ಲಿ ಜೀವನವನ್ನು ನಡೆಸ್ತಾ ಇದ್ದಾರೆ ಸದ್ವಿಕಾಸಶೀಲ ನುಡಿಯ ಲೋಕಾಮೃತ ಸೀಮೆ ಸದ್ವಿಕಾಸ ಸದ್ವಿಕಾಸ ಅಂತಂದ್ರೆ ಏನು ಎಸ್ ಎಲ್ಲರ ವಿಕಾಸ ಸದ್ವಿಕಾಸ ಸದ್ವಿಕಾಸ ನೋಡಿ ಸದ್ವಿಕಾಸ ಎಲ್ಲರ ಅಭಿವೃದ್ಧಿ ಅಥವಾ ವಿಕಾಸ ಎಲ್ಲರ ವಿಕಾಸ ಸದ್ವಿಕಾಸ ಅಂದ್ರೆ ಎಲ್ಲರ ವಿಕಾಸ ಸದ್ವಿಕಾಸಶೀಲನುಡಿಯ ಲೋಕಾಮೃತ ಸೀಮೆ ಈ ವತ್ಸರ ನಿರ್ಮತ್ಸರ ಮನದುದಾದರ ಮಹಿಮೆ ಒಟ್ಟಾರೆಯಾಗಿ ನೋಡೋದಾದ್ರೆ ಇಲ್ಲಿರುವಂತವರು ಹಲವೆಣ್ಣದ ಗರಿಹಿರಿಮೆ ನಾವು ಕುಲವೆಣ್ಣದ ಗರಿಮೆ ಕನ್ನಡ ನಾಡು ವಿಶಿಷ್ಟವಾದಂತಹ ನಾಡು ಇಲ್ಲಿ ಹಲವಾರು ಜಾತಿಗಳು ಇದ್ದಾವೆ ಆದರೂ ಕೂಡ ಭೇದ ಭಾವ ಮಾಡದೆ ಎಲ್ಲರೂ ಒಂದೇ ಎನ್ನುವಂತ ರೀತಿ ಒಳಗ ಜೀವನ ನಡೆಸಿಕೊಂಡು ಹೋಗ್ತಾರ ಇದರಿಂದಾಗಿ ಏನಾಗಿದೆ ಸದ್ವಿಕಾಸ ಎಲ್ಲರ ವಿಕಾಸ ಆಗುವಂತಹದ್ದು ಎಲ್ಲರ ವಿಕಾಸ ಈ ನಾಡು ಎಲ್ಲರೂ ಒಂದಾಗಿರುವುದರಿಂದ ಸದ್ವಿಕಾಸಶೀಲನುಡಿಯೇ ಲೋಕಾಮೃತ ಸೀಮೆ ಲೋಕ ಏನಾಗಿದೆ ಎಲ್ಲರೂ ಕೂಡಿ ಬಾಳುವುದರಿಂದ ಒಂದು ಅಮೃತವಾದಂತಹ ರೀತಿ ಒಳಗೆ ಸುಂದರವಾಗುವಂತಹ ಪರಿಸರವನ್ನ ನಿರ್ಮಾಣ ಮಾಡುವಂತಹದ್ದು ಈ ನಾಡಿನ ಒಂದು ವೈಶಿಷ್ಟ್ಯ ಆಗೈತಿ ಅಂತ ಹೇಳಿ ಈ ನಿತ್ಯೋತ್ಸವ ಪದ್ಯದ ಕವಿ ಕೆ ಎಸ್ ನಿಸಾರ್ ಅಹಮದ್ ಅವರು ಹೇಳ್ತಾ ಹೋಗ್ತಾರೆ ಈ ವತ್ಸರ ನಿರ್ಮತ್ಸರ ಮುಂದದಾದರ ಮಹಿಮೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ಒಟ್ಟಾರೆಯಾಗಿ ಕನ್ನಡ ನಾಡು ಪ್ರತಿ ನಿತ್ಯವೂ ಕೂಡ ಏನಾಗಿದೆ ಉತ್ಸವದ ರೀತಿಯಲ್ಲಿ ವಿಜೃಂಭಣೆಯಿಂದ ಪ್ರತಿ ಬೆಳಕನ್ನ ಸ್ಟಾರ್ಟ್ ಮಾಡಿ ಕತ್ತಲೆಯನ್ನ ಮುಗಿಸುವಂತಹ ಒಂದು ನಾಡು ಕನ್ನಡ ನಾಡಾಗಿದೆ ಒಟ್ಟಾರೆಯಾಗಿ ಇವರ ಕೆ ಎಸ್ ನಿಸಾರ್ ಅಹಮದ್ ಅವರ ಅಭಿಪ್ರಾಯ ಏನಪ್ಪ ಅಂತಂದ್ರೆ ನಿತ್ಯೋತ್ಸವ ಪ್ರತಿ ನಿತ್ಯವೂ ಕನ್ನಡ ನಾಡು ಒಂದು ಹೊಸ ಉತ್ಸಾಹದಿಂದ ತನ್ನ ಬೆಳಕನ್ನ ಪ್ರಾರಂಭ ಮಾಡ್ತತಿ ಅನ್ನುವಂಥದ್ದು ಈ ರೀತಿ ಒಳಗ ಕವಿಯ ಕಲ್ಪನೆ ಅಥವಾ ಕವಿಯ ಅಭಿಪ್ರಾಯ ಈ ರೀತಿಯೊಳಗ ನಿತ್ಯೋತ್ಸವ ಎಂಬ ಪದ್ಯದೊಳಗ ಸುಂದರವಾಗಿ ವಿವರಣೆಯನ್ನ ನೀಡಿದ್ದಾರೆ ಹಾಗಿಲ್ರೀ